ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿಗೆ ಹೈಕಮಾಂಡ್ ಬುಲಾವಿಟ್ಟಿದೆ. ಬುಧವಾರ ದೆಹಲಿಗೆ ಬರುವಂತೆ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಬುಲಾವಿಟ್ಟಿದೆ. ಬುಧವಾರ ದೆಹಲಿಗೆ ಬರುವಂತೆ ವರಿಷ್ಠರು ಸೂಚನೆಯನ್ನ ನೀಡಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳ ಅಸಮಾಧಾನ ವಿಚಾರವಾಗಿ सीएम ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆಶಿಗೆ ಹೈಕಮಾಂಡ್ ಬುಲಾವಿಟ್ಟಿದೆ. ಅಸಮಾಧಾನಕ್ಕೆ ತೆರೆ ಎಳೆಯಲು ಹೈಕಮಾಂಡ್ ನಿರ್ಧಾರವನ್ನ ಮಾಡಿದೆ. सीएम ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆಶಿಗೆ ಹೈಕಮಾಂಡ್ ಬುಲಾವಿಟ್ಟಿದೆ. ಬುಧವಾರ ದೆಹಲಿಗೆ ಬರುವಂತೆ ವರಿಷ್ಠರು ಸೂಚನೆಯನ್ನ ನೀಡಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಅಸಮಾಧಾನವನ್ನ ಕೆಲವೊಬ್ಬರು ಹೊರಹಾಕಿದ್ದಾರೆ. ಈ ಅಸಮಾಧಾನ ವಿಚಾರವಾಗಿ ಚರ್ಚೆಯನ್ನ ಮಾಡಲು ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆಶಿಗೆ ಹೈಕಮಾಂಡ್ ಬುಲಾವನ್ನ ಇಟ್ಟಿದೆ. ಹಾಗೆ ಈ ಎಲ್ಲ ಅಸಮಾಧಾನಕ್ಕೆ ತೆರೆ ಎಳೆಯಲು ಹೈಕಮಾಂಡ್ ನಿರ್ಧಾರವನ್ನು ಕೂಡ ಮಾಡಿದೆ. ಇನ್ನು ನಾಳೆಯಿಂದ ಬುಧವಾರದವರೆಗೆ ಅಧಿವೇಶನದ ಹಿನ್ನೆಲೆ ಬುಧವಾರ ದೆಹಲಿಗೆ ಬರುವಂತೆ ಹೈಕಮಾಂಡ್ ಬುಲಾವಿಟ್ಟಿದೆ. ಬಾಕಿ ಉಳಿದ ಸಚಿವರನ್ನ ನೇಮಿಸಿ ಖಾತೆ ಹಂಚಿಕೆಗೆ ನಿರ್ಧಾರವನ್ನು ಕೂಡ ಈ ಅಧಿವೇಶನದಲ್ಲಿ ಕೈಗೊಳ್ಳಲಾಗುತ್ತೆ. ಇನ್ನು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯೆ ಕೋಲ್ಡ್ ವಾರ್ ಇನ್ನೂ ಕೂಡ ಮುಂದುವರೆದಿದೆ. ಇನ್ನು ಹಲವರಿಗೆ ಮಂತ್ರಿಗಿರಿ ಮಿಸ್ ಆಗಿದೆ. ಮತ್ತೆ ದೆಹಲಿಯತ್ತ ಸಚಿವಾಕಾಂಕ್ಷಿಗಳು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ 8 ಸಚಿವ ಸ್ಥಾನ ಮಾತ್ರ ಭರ್ತಿ ಮಾಡಲಾಗಿತ್ತು. ಹಾಗೆ ಇನ್ನು ಹಲವರಿಗೆ ಮಂತ್ರಿಗಿರಿ ಮಿಸ್ ಆಗಿದೆ. ಅವರಿಗಾಗಲೇ ದೆಹಲಿಯತ್ತ ತಮ್ಮ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಇನ್ನು ನಾಳೆಯಿಂದ ಬುಧವಾರದವರೆಗೆ ಅಧಿವೇಶನ ನಡೆಯಲಿದೆ. ಅಧಿವೇಶನದ ಹಿನ್ನೆಲೆ ಬುಧವಾರ ದೆಹಲಿಗೆ ಬರುವಂತೆ ಹೈಕಮಾಂಡ್ ಬುಲಾವನ್ನ ಇಟ್ಟಿದೆ. ಬಾಕಿ ಉಳಿದ ಸಚಿವರನ್ನ ನೇಮಿಸಿ ಖಾತೆ ಹಂಚಿಕೆಗೂ ಕೂಡ ಈ ಅಧಿವೇಶನದಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಇನ್ನು ಸಚಿವ ಸ್ಥಾನದ ಆಕಾಂಕ್ಷಿಗಳು ಈಗಾಗಲೇ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ಎಲ್ಲ ಅಸಮಾಧಾನಕ್ಕೂ ಕೂಡ ತೆರೆ ಎಳೆಯಲು ಹೈಕಮಾಂಡ್ ನಿರ್ಧಾರವನ್ನ ಮಾಡಿದೆ. सीएम ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿಗೆ ಹೈಕಮಾಂಡ್ ಬುಲಾವಿಟ್ಟಿರುವಂತದ್ದು. ಬುಧವಾರ ದೆಹಲಿಗೆ ಬರುವಂತೆ ಈಗಾಗಲೇ ವರಿಷ್ಠರು ಸೂಚನೆಯನ್ನು ಕೂಡ ನೀಡಿದ್ದಾರೆ. ನಾಳೆಯಿಂದ ಬುಧವಾರದವರೆಗೂ ಕೂಡ ಅಧಿವೇಶನ ನಡೆಯಲಿದೆ. ಈ ಅಧಿವೇಶನದ ಹಿನ್ನೆಲೆ ಬುಧವಾರ ದೆಹಲಿಗೆ ಬರುವಂತೆ ಹೈಕಮಾಂಡ್ ಬುಲಾವಿಟ್ಟಿದೆ. ಬಾಕಿ ಉಳಿದ ಸಚಿವರನ್ನ ನೇಮಿಸಿ ಖಾತೆ ಹಂಚಿಕೆಗೂ ಕೂಡ ನಿರ್ಧಾರವನ್ನ ಮಾಡಲಾಗುತ್ತೆ.